ನಾನು ಅದನ್ನ ನನಗೆ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಅವ್ರು ನನಗೆ ಸಲಹೆ ಕೊಟ್ಟಿರೋದು ಬೇರೆ ವಿಷಯ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಅದರ ಜೊತೆಯಲ್ಲಿ ಈ ನಾಡಿನ ಪ್ರತಿಯೊಬ್ಬ ಮತದಾರರು, ಈ ಬಿ ಜೆ ಪಿಯ ಕುತಂತ್ರದ ರಾಜಕಾರಣಗಳೇನಿದೆ, ಒಂದು ಕಡೆ ದೇಶ ಹೊಡಿತೀವಿ ಅಂತಾರೆ, ಸಮಾಜ ಹೊಡಿತಾರೆ, ಅಧಿಕಾರ ಸಿಕ್ಕಿದಾಗ ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡದೆ ಈ ರೀತಿಯ ಕುತಂತ್ರದ ರಾಜಕಾರಣದ ಮುಖಾಂತರ ಚುನಾವಣೆಯನ್ನು ಗೆಲ್ಲಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥದ್ದೇನಿದೆ, ಇದು ಅತ್ಯಂತ ಹೇಯವಾದ ಕೃತ್ಯ ಬಿ ಜೆ ಪಿಯಿಂದ ನಡೀತಾ ಇರತಕ್ಕಂಥದ್ದು ನನ್ನ ಅಭಿಪ್ರಾಯ. ತನಿಖೆ ಈ ಸರ್ಕಾರದಲ್ಲಿ ಯಾವ ತನಿಖೆ ಮಾಡಿ ಏನಾಗುತ್ತೆ, ಇದರಿಂದ ಯಾವುದು ಇದು ಉಪಯೋಗ ಬರಲ್ಲ. ಈಗ ಈಗ ಒಂದು ನಿಮಿಷ ಒಬ್ಬ ಮಂತ್ರಿಯ ಕಚೇರಿ ಒಳಗೆ ಒಬ್ಬ ಮಂತ್ರಿಯ ಇದು ಆ ಚೆಲುಮೆ ಅಂತಕ್ಕಂಥ ಒಂದು ಕಚೇರಿ ಏನಿದೆ ಆ ಸಂಸ್ಥೆನಲ್ಲಿ ರೈಡ್ ಮಾಡಿದಾಗ ಒಬ್ಬ ಮಂತ್ರಿಯ ಖಾಲಿ ಚಕ್ಕಳಿ ಯಾತಕಲ್ಲಿತ್ತು ಚುಲುಮೆ ಸಂಸ್ಥೆನಲ್ಲಿ, ಆ ಮಂತ್ರಿಯ ಲೆಟರ್ ಪ್ಯಾಡ್ ಯಾತಕಲ್ಲಿ ಇಟ್ಕೊಂಡಿದ್ರು. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ?